ಅನುದಾನ ಬೇಕಾದರೆ ನನ್ನ ಬಳಿ ತಗ್ಗಿ ಬಗ್ಗೆ ನಡೆಯಬೇಕು ಶಾಸಕ ಸಿ ಕೆ ರಾಮಮೂರ್ತಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ತೇಜಸ್ವಿ ಸೂರ್ಯ ಬಳಿ ಡಿಕೆ ಶಿವಕುಮಾರ್ ಹೇಳಿದರು ಡಿಕೆ ಶಿವಕುಮಾರ್ ಹೇಳಿಕೆಯ ವಿರುದ್ಧ ಈಗ ಎಕ್ಸ್ನಲ್ಲಿ ಅಶೋಕ್ ಅವರು ಖಂಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರೇ ಬೆಂಗಳೂರು ನಗರವನ್ನು ನಿಮ್ಮ ಜಹಗೀರು ಅಂದುಕೊಂಡಿದ್ದೀರಾ ನಿಮ್ಮ ಒಣ ಪ್ರತಿಷ್ಠೆ ಧಿಮಾಕು ದರ್ಬಾರು ಎಲ್ಲ ಬಿಡಿ ಜನರ ಸೇವೆ ಮಾಡುವ ಮನೋಭಾವನೆ ಬೆಳೆಸಿಕೊಳ್ಳಿ ಕ್ಷೇತ್ರದ ಬಗ್ಗೆ ತಾರತಮ್ಯ ಮಾಡಬೇಡಿ ಅಂತ ಅಶೋಕ್ ಅವರು ಟಾಂಗ್ ಕೊಟ್ಟಿದ್ದಾರೆ ನೇರವಾಗಿ ಟೀಕೆಯನ್ನ ಮಾಡಿದ್ದಾರೆ ಅದು ಎಲ್ಲಿ ಎಕ್ಸ್ ಖಾತೆ ಸೊ ಅನುದಾನ ಬೇಕಾದ್ರೆ ನನ್ನ ಬಳಿ ತಗ್ಗಿ ಬಗ್ಗೆ ನಡೆಯಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಕ್ಕೆ ಇದು ಅಶೋಕ್ ಅವರ ಟಾಂಗ್ ಸೊ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬಳಿ ತಗ್ಗಿ ಬಗ್ಗೆ ಇರಬೇಕು ಅನ್ನೋದಕ್ಕೆ ಬೆಂಗಳೂರು ನಗರವನ್ನ ನಿಮ್ಮ ಜಹಗೀರು ಅಂದ್ಕೊಂಡಿದ್ದೀರಾ ಅಧಿಕಾರ ಅನ್ನೋದು ಮತದಾರರು ಕೊಟ್ಟಿರುವ ಭಿಕ್ಷೆ ಸಂವಿಧಾನ ಕೊಟ್ಟಿರುವ ಜವಾಬ್ದಾರಿಯ ಹೊರತು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವು ತಗ್ಗಿ ಬಗ್ಗಿ ನಡೆಯಬೇಕಿರೋದು ಮತಭಿಕ್ಷೆ ನೀಡಿರುವ ಮತದಾರ ಪ್ರಭುಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀಡಿರುವ ಸಂವಿಧಾನಕ್ಕೆ ಹೊರತು ಯಾವ ದೊಣ್ಣೆ ನಾಯಕನಿಗೂ ಅಲ್ಲ ಈ ನಿಮ್ಮ ಒಣ ಪ್ರತಿಷ್ಠೆ ಧಿಮಾಕು ದರ್ಬಾರು ಎಲ್ಲ ಬಿಟ್ಟು ಜನರ ಸೇವೆ ಮಾಡುವ ಮನೋಭಾವನೆ ಬೆಳೆಸ್ಕೊಳ್ಳಿ ಯಾವುದೇ ಕ್ಷೇತ್ರದ ಬಗ್ಗೆ ತಾರತಮ್ಯ ಮಾಡದೆ ಸಚಿವರಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಅಂತ ಆರ್ ಅಶೋಕ್ ಅವರು ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ ಜೊತೆಗೆ ಟೀಕೆಗಳು ಈಗ ಶುರುವಾಗಿದೆ ಯಾಕೆ ಈ ರೀತಿಯಾಗಿ ಪ್ರತಿಷ್ಠೆಗೆ ತೆಗೆದುಕೊಳ್ತಾ ಇದ್ದಾರೆ ಇದು ಅವಶ್ಯಕತೆ ಇರಲಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಂತ ಕಾಣಿಸುತ್ತೆ ಬಟ್ ಮೈಮೇಲೆ ಎಳ್ಕೊಂಡ್ರೆ ಗೊತ್ತಿಲ್ಲ ಈ ರೀತಿಯಾಗಿ ಟೀಕೆಗಳನ್ನು ಮಾಡಿಸ್ಕೊಳ್ಳುವಂಥ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಮಾಡೋ ಕೆಲಸ ತುಂಬ ಇದೆ ಬೆಂಗಳೂರಿನಲ್ಲಿ ರಸ್ತೆಗಳ ಸರಿ ಇಲ್ಲ ಬೆಂಗಳೂರು ಅಭಿವೃದ್ಧಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದೀರಾ ಈ ಎಲ್ಲದರ ಮಧ್ಯದಲ್ಲಿ ಈ ರೀತಿಯಾಗಿ ಆಗಬೇಕು ಈ ರೀತಿಯಾಗಿ ನನ್ನನ್ನು ಕೇಳಬೇಕು ಇವೆಲ್ಲ ಮಾಡ್ತಾ ಹೋಗ್ಬಿಟ್ರೆ ಜನ ಬಹಳ ದಿನ ಇದನ್ನ ಒಪ್ಕೊಳ್ಳೋದಿಲ್ಲ ಅದನ್ನು ತಿರಸ್ಕಾರ ಮಾಡೋಕ್ಕೆ ಶುರು ಮಾಡುತ್ತಾರೆ ಪೆಟ್ಟು ನಿಮಗೆ ಬೀಳೋದಿಲ್ಲ ನಿಮ್ಮ ಪಕ್ಷದಲ್ಲಿರುವಂಥ ಅಭ್ಯರ್ಥಿಗಳು ಯಾರ ಆ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿತಾರೆ ಅವ್ರಿಗೆ ಪೆಟ್ಟು ಬೀಳುತ್ತೆ ಸೊ ಈಗ ಜಯನಗರ ಅನುದಾನವನ್ನು ತಡೆ ಹಿಡಿದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಎಲ್ಲರೂ ಕೂಡ ಆರ್ ಅಶೋಕ್ ಅವರು ಕೂಡ ತಮ್ಮ ಖಾತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ನಿಮ್ಮ ಬಳಿ ತಗ್ಗಿ ಬಗ್ಗೆ ಇರಬೇಕು ಅನ್ನೋದಕ್ಕೆ ಏನೇನು ನಗರವ ನಿಮ್ಮ ಜಹಗೀರ್ ಅಂದ್ಕೊಂಡಿದ್ದೀರಾ ಅಂತೆಲ್ಲ ಟೀಕೆ ಮಾಡಿದ್ದಾರೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ನವರು ಸಂವಿಧಾನದ ವಿಚಾರದಲ್ಲಿ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಮಾತನಾಡ್ತಾರೆ ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾಗಿ ನಡ್ಕೊಳ್ಬೇಕಾ ಯಾರೋ ಒಬ್ಬ ಲೀಡರ್ ಟೀಕೆಯನ್ನು ಮಾಡಿದ್ರಂದ ತಕ್ಷಣ ಆ ಕ್ಷೇತ್ರದ ಶಾಸಕ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಆ ಕ್ಷೇತ್ರಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತಂದರೆ ಇದು ಪ್ರಜಾಪ್ರಭುತ್ವನ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದಾಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಮಸೂದ್ ಒಬ್ಬ ಶಾಸಕರು ಏನೋ ಟೀಕೆಯನ್ನ ಸರ್ಕಾರದ ಮೇಲೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಆ ಕ್ಷೇತ್ರಕ್ಕೆ ಅನುದಾನವನ್ನ ತಡೆ ಹಿಡಿಯುವಂತದ್ದು ಯಾವ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಎಲ್ಲ ಸಂವಿಧಾನದ ಪೀಠಿಕೆಗಳನ್ನ ಎಲ್ಲಾ ಕಡೆಯೂ ಕೂಡ ಪತ್ರಿಕೆಗಳ ಹಾಕ್ಸಿದ್ದೇ ಹಾಕ್ಸಿದ್ದು ಹಾಕ್ಸಿದ್ದೇ ಹಾಕ್ಸಿದ್ದು ಕಂಡಲ್ಲೆಲ್ಲ ಸಂವಿಧಾನ ಸಂವಿಧಾನ ಮಾತನಾಡ್ತಾರೆ ಅದೇ ಸಂವಿಧಾನ ಈ ತಾರತಮ್ಯ ಮಾಡಕ್ಕೆ ಹೇಳಿತ್ತಾ ಅರುಣ್ ಈಗ ಡಿ ಕೆ ಶಿ ಅವರ ಮಾತುಗಳು ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆ ಅವರು ಮೆಟ್ರೋ ಸಂದ ಪ್ರಯಾಣ ಸಂದರ್ಭದಲ್ಲಿ ನಿನ್ನೆ ಮೆಟ್ರೋ ಏನು ಚಾಲನೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಮೆಟ್ರೋ ಒಳಗಡೆ ಪ್ರಯಾಣ ಮಾಡುವ ವೇಳೆಯಲ್ಲಿ ಅವರು ಮಾತ್ ಅಂದರೆ ಜಯನಗರಕ್ಕೆ ಅನುದಾನ ಕೊಟ್ಟಿಲ್ಲ ಅದರ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ ಶಾಸಕರು ಅದನ್ನು ನೀವು ಇನ್ನೂ ಕೂಡ ಯಾಕೆ ಅನುದಾನ ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ತೇಜಸ್ವಿ ಸೂರ್ಯ ಅವರು ಕೇಳಿದಾಗ ಡಿ ಕೆ ಶಿ ಅವರು ಆ ಸಂದರ್ಭದಲ್ಲಿ ಅಂದರೆ ಆರಂಭದಿಂದಲೂ ಕೂಡ ಜಯನಗರದ ಶಾಸಕ ಸೀರೆ ಕೆ ಸಿ ಕೆ ಮೇಲೆ ಒಂದು ರೀತಿಯಲ್ಲಿ ಒಂದು ಆಕ್ರೋಶ ಯಾಕೆಂದರೆ ಸೆಷನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಜಯನಗರ ಶಾಸಕರು ಮಾತನಾಡಿದರು ಇದು ಬ್ಯಾಡ್ ಬೆಂಗಳೂರು ಆಗಿದೆ ಬೆಂಗಳೂರು ಯಾವ ರೀತಿ ಬೆಂಗಳೂರು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅವಾಗಿಂದೂ ಕೂಡ ಜೊತೆಗೆ ಜಯನಗರದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಬಂದು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಮನವಿ ಮಾಡ್ಕೊಂಡಿದ್ರು ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಹೇಳಿಕೆ ಏನಿತ್ತು ಆ ಹೇಳಿಕೆಯಿಂದಾಗಿ ಒಂದು ಡಿ ಕೆ ಶಿವಕುಮಾರ್ ಅವರು ರೊಚ್ಚಿಗೆದರು ಹಾಗಾಗಿನೇ ಜಯನಗರಕ್ಕೆ ಬೇರೆ ಕ್ಷೇತ್ರಗಳೆಲ್ಲರಿಗೂ ಎಲ್ಲರಿಗೂ ಕೂಡ ಹತ್ತು ಕೋಟಿ ಕೊಟ್ಟರೆ ಜಯನಗರಕ್ಕೆ ಕೊಡಲಿಲ್ಲ ಅನ್ನುವಂತಹ ಆರೋಪ ಜೊತೆಗೆ ಜಯನಗರಕ್ಕೆ ಅನುದಾನ ಕೊಟ್ಟಿಲ್ಲ ಬಿಜೆಪಿ ನಾಯಕರು ಕೂಡ ಪತ್ರ ಬರೆದಿದ್ದಾರೆ ನಿನ್ನೆ ಈ ಸಂಬಂಧಪಟ್ಟಂತೆ ತೇಜಸ್ವಿ ಅವರು ಪ್ರಸ್ತಾಪ ಮಾಡಿದಾಗ ಡಿ ಕೆ ಶಿವಕುಮಾರ್ ನಡೆಯಬೇಕು ಅಂದ್ರೆ ಜಯನಗರ ಶಾಸಕರು ಮಾತಾಡಿದ್ದು ಸರಿ ಇಲ್ಲ ನನ್ನ ಜೊತೆ ಅವರು ಯಾವ ರೀತಿ ವ್ಯವಹರಿಸಬೇಕು ಉಪಮುಖ್ಯಮಂತ್ರಿ ಜೊತೆ ಅವರು ಆ ರೀತಿ ವ್ಯವಹರಿಸಲಿಲ್ಲ ಅವ್ರು ಮಾತಾಡಿದ್ದು ಸರಿ ಇಲ್ಲ ಹಾಗಾಗಿ ಒಂದ್ ರೀತಿಯಲ್ಲಿ ನನ್ನ ಜೊತೆ ಯಾರು ತಗ್ಗಿ ಬಗ್ಗೆ ಮಾತಾಡಬೇಕು ಅನ್ನುವಂತ ಮಾತನಾಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಏನಿದೆ ಬಿಜೆಪಿ ನಾಯಕರನ್ನು ಕೂಡ ಕೆಡಿಸಿರುವಂಥದ್ದು ಈಗಾಗಲೇ ಆರೋಶೋಕ್ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು ಈ ರೀತಿಯಲ್ಲಿ ಒಣ ಜಂಬ ಒಣ ಪ್ರತಿಷ್ಠೆ ಎಲ್ಲ ಬಿಟ್ಬಿಟ್ಟು ಜನರು ನಿಮಗೆ ಭಿಕ್ಷೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಜನರತ್ತ ನಾವು ಕೈ ಮುಗಿಬೇಕು ಅವರು ತಲೆ ಬಾಗ್ಬೇಕು ನಿಮ್ಮ ಮುಂದೆ ಏನು ತಲೆ ಬಾಗೋದು ತಲೆ ಬಾಗಿಸೋದು ಅನ್ನುವಂಥ ರೀತಿಯಲ್ಲಿ ಕೂಡ ಟ್ವೀಟ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಜಯನಗರ ಕ್ಷೇತ್ರಕ್ಕೆ ಅನುದಾನ ಹೋಲ್ಡ್ ಮಾಡಿದೀರ ಕೂಡಲೇ ಬಿಡುಗಡೆ ಮಾಡಿ ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಈಗ ವೈಯಕ್ತಿಕ ಟೀಕೆ ಟಿಪ್ಪಣಿಯತ್ತ ಈ ಒಂದು ವಿಚಾರ ತಿರುಗ್ತಾ ಇರುವಂಥದ್ದು ಯಾರೇ ಇರಲಿ ತಗ್ಗಿ ಬಗ್ಗೆ ನಡಿಬೇಕು ಅನ್ನುವಂಥ ಏನು ಹೇಳಿಕೆ ಇದೆ ದೊಡ್ಡ ಮಟ್ಟದಲ್ಲೇ ಇದಕ್ಕೆ ಖಂಡನೆಯನ್ನು ಬಿಜೆಪಿ ನಾಯಕರು ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಅಹಂಕಾರ ಬಂದಿದೆ ಅಹಂಕಾರ ಸರಿ ಇಲ್ಲ ಜನ ಇದನ್ನು ಇಳಿಸ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಬಿಜೆಪಿ ನಾಯಕರು ಮಾತನಾಡ್ತಿದ್ದಾರೆ ಇದು ಮುಂದೆ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು ಇಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಸದ್ಯಕ್ಕೆ ಜಯನಗರಕ್ಕೆ ಅನುದಾನದ ಭಾಗ್ಯ ಇಲ್ಲ ಅಂತಲೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ ಯಾವ ರೀತಿ ಇದು ಬಗೆಹರಿರುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ ಅರುಣ್ ಓಕೆ ಹಾಗೆ ಸಂಪರ್ಕದಲ್ಲಿ ಇರಿ ವಾಪಸ್ ಬರ್ತೀನಿ ನಿಮ್ಮತ್ರ